ಮುದ್ದೆ ಬಿಹಾಳಿನಲ್ಲಿ ಕಾರ್ಯಕ್ರಮಗಳಿದ್ದಾವೆ, ಅಲ್ಲಿ ಆ ಕಾರ್ಯಕ್ರಮ ಮುಗಿಸಿ ಮತ್ತೆ ಹಂಪಿಗೆ ಹೋಗ್ಬೇಕು. ಅದು ಇವತ್ತಿನ ಕಾರ್ಯಕ್ರಮ. ಹಂಪಿನಲ್ಲಿ ಹಂಪಿ ಉತ್ಸವ ಮಾಡ್ತಾ ಇದ್ದೆ. ಸರ್, ಗೃಹಲಕ್ಷ್ಮಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲೇ ಸಕ್ಸಸ್ ಜಾಸ್ತಿ ಅಂತ ಸರ್? ನಮ್ಮ ಹೆಚ್ಚು ಎಲ್ಲಿ ಜಾಸ್ತಿ ನೋಂದಣಿ ಆಗಿರ್ತದೆ ಅಲ್ಲಿ ಜಾಸ್ತಿ ಆಗಿರ್ತದೆ. ರಾಜ್ಯದಲ್ಲಿ 1,17,00,000 ಮಹಿಳೆಯರಿಗೆ ನಾವು ಈಗ DBT ಮೂಲಕ ದುಡ್ಡು ಕೊಡ್ತಾ ಇದ್ದೀವಿ, ಮನೆ ಯಜಮಾನಿಯರಿಗೆ. ಸೊ ಬಿಜಾಪುರದಲ್ಲಿ ಸ್ವಲ್ಪ ಜಾಸ್ತಿ ಇರಬೇಕು. ಬಿಜಾಪುರ ದೊಡ್ಡ ಜಿಲ್ಲೆ ಅಲ್ಲ, 13 ತಾಲೂಕು. ಹೇಳಿ ಸರ್, ಈಗ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಮತ್ತು ವಿಜೇಂದ್ರ ಹೇಳಿದ್ದಾರೆ ಕಾಂಗ್ರೆಸ್ನಿಂದ ಮತ್ತೆ ಆಪರೇಷನ್ ನಾವು ಮಾಡ್ತೀವಿ, ಹಲವಾರು ನಾಯಕರು ಮುಂದುವರಕ್ಕೆ ನಮಗೆ ದುಂಬಾಲು ಬಿದ್ದಿದ್ದಾರೆ. ಅವ್ರಿಗೆ ಆಪರೇಷನ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲಪ್ಪ. ಆಪರೇಷನ್ ಅಂದ್ರೆ ಏನು? ಏನೇ ಆಪರೇಷನ್ ಅಂದ್ರೆ ನಿಮ್ಮ ಪಕ್ಷದವ್ರು ಅವ್ನು ಸೇರಿಸ್ಕೊಳ್ಳೋದು, ವಾಪಸ್ ಸೇರಿಸ್ಕೊಳ್ಳೋದಿಲ್ಲ, ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಳ್ಳೋದು. ಆಪರೇಷನ್ ಅಂದ್ರೆ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಳ್ಳೋದು. ಅವರು ಜನಗಳ ವಿಶ್ವಾಸ ಗಳಿಸಿ ಅಧಿಕಾರಕ್ಕೆ ಬರಲ್ಲ, ದುಡ್ಡು ಕೊಟ್ಟು ಕೊಂಡ್ಕೊಂಡು ಮೆಜಾರಿಟಿ ಮಾಡ್ಕೊಳ್ಳೋದು. ಹಿಂದಿನ 2 ಸಾರಿ ಹಾಗೇನೆ ಮಾಡಿರೋದು. ಯಡಿಯೂರಪ್ಪ ಇದ್ದಾಗ, ಬಸವರಾಜ ಬೊಮ್ಮಾಯಿ ಇದ್ದಾಗ 2008 ಇದೇ ಥರ ಮಾಡ್ಕೊಬಂದಿರೋದು. ಎಲ್ಲ ಕಡೆ ಕೊಂಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ, ಕೊಂಡ್ಕೊಳ್ಳೋಕೆ ಸಿಕ್ಕಿದ್ರೆ ಸರ್ಕಾರ ಮಾಡ್ತಾರೆ. ರಾಜ್ಯದಲ್ಲಿ ಯಾವಾಗಲೂ BJP ಪೂರ್ಣ ಅಧಿಕಾರ ಜನರು ಕೊಟ್ಟೇ ಇಲ್ಲ ಅಂತ ಹೇಳ್ತೀರಿ. ಯಾವಾಗ ಕೊಟ್ಟಿದ್ರು ಹೇಳಪ್ಪ ನೀನು? 2013 ಯಾವಾಗ ಗೆದ್ದಿದ್ರು ಹೇಳೋದು? ಗೆದ್ದಿದ್ರಿನ ಯಾವಲ್ಲರು? 2008 ಗೆದ್ದಿದ್ರ ಇಲ್ಲ? 2013 ಗೆದ್ದಿದ್ರ ಇಲ್ಲ? 2018 ಗೆದ್ದಿದ್ರ ಇಲ್ಲ? ಯಾವಾಗ ಗೆದ್ದಿದ್ರು? ಯಾವಾಗಲೂ ಕೂಡ ಮೆಜಾರಿಟಿ ಗೆದ್ದೇ ಇಲ್ಲ. ಕಾಂಗ್ರೆಸ್ ಪಕ್ಷ 2013 ಮೆಜಾರಿಟಿ ಗೆದ್ದಿತ್ತು, 2018 ನಾವು ಸೋತು, ಮತ್ತೆ 2023 136 ಸ್ಥಾನಗಳನ್ನು ಗೆದ್ದು ಗೊತ್ತಾಯ್ತಾ? ಕಾಂಗ್ರೆಸ್ ಪಕ್ಷ ಜನಗಳ ವಿಶ್ವಾಸ ಮ್ಯಾಂಡೇಟ್ ತಗೊಂಡು ನಾವು ಅಧಿಕಾರಕ್ಕೆ ಬರೋದು, ಅವರು ಆಪರೇಷನ್ ಮಾಡಿ ಅಧಿಕಾರಕ್ಕೆ ಬರೋದು. ಕೆರೆಗೌಡ ಪ್ರಕರಣ ವಿಜೇಂದ್ರ ಅವರು ಸಿಬಿಐ ಯಾರನ್ನ ನಿಮ್ಗೆ ಗೊತ್ತದು ನಾಡಿಗೆ ಮಂಡ್ಯದ್ದು ವಿಚಾರ ನಿಮ್ಗೆ ಏನ್ ಗೊತ್ತು ಹೇಳಿ ನೋಡ. ಗ್ರಾಮ ಪಂಚಾಯತಿಯಲ್ಲಿ ಪರ್ಮಿಷನ್ ತಗೊಂಡಿದ್ದು ಒಂದಕ್ಕೆ ಅವ್ರು ಹರಿಸಿದ ಬೇರೆ, ಮತ್ತೆ ಅದಕ್ಕೆ ಯಾವ ಇದು ಮಾಡಬೇಕು? ಸಿಬಿಐ ಅವರು ರಾಷ್ಟ್ರ ಧ್ವಜ ಹಾರಿಸ್ತೀವಿ ಅಥವಾ ಕನ್ನಡ ಧ್ವಜ ಹಾರಿಸ್ತೀವಿ ಅಂದ್ಬಿಟ್ಟು ಪರ್ಮಿಷನ್ ತಗೊಂಡು ಭಗವಾ ಧ್ವಜ ಹಾರಿಸೋಕೆ ಹೋಗ್ತಾರೆ. ಇವ್ರಿಗೆ ರಾಷ್ಟ್ರಧ್ವಜದ ಬಗ್ಗೆ ಗೌರವ ಇಲ್ಲ, ರಾಷ್ಟ್ರಧ್ವಜದ ಬಗ್ಗೆ ಬದ್ಧತೆ ಇಲ್ಲ. ರಾಷ್ಟ್ರಧ್ವಜ ಅಂದ್ರೆ ಏನು? ಇಡೀ ದೇಶವನ್ನು ಪ್ರತಿಸ್ತಕ್ಕಂಥ ಒಂದು ಧ್ವಜ ಅದು. ಇಡೀ ಎಲ್ಲ 143 ಕೋಟಿ ಜನ ಇದ್ದಾರಲ್ಲ, 100 ಕೋಟಿ ಐಡೆಂಟಿಟಿ ಅದು, ಅಸ್ಮಿತೆ. ಗೊತ್ತಾಯ್ತಾ? ಅದಕ್ಕೆ ಅವರು ಅದನ್ನು ಹಾಕ್ಬೇಡಿ ಅಂತ ಹೇಳ್ತಾರಲ್ಲ. ಇವರು ಯಾವ ಭಾರತೀಯರು? ಇವರು ದೇಶಭಕ್ತರು ಅಂತ ಹೇಳ್ಕೊತಾರೆ. ಮಂಡ್ಯದಲ್ಲಿ ರಾಷ್ಟ್ರಧ್ವಜಕ್ಕೆ ಗೌರವ ಕೊಡೋರು ಕಾಶ್ಮೀರದಲ್ಲಿ ಯಾಕೆ ಗೌರವ ಕೊಡಲಿಲ್ಲ ಅಂತ ಅದೊಂದು ಆರೋಪ ಮಾಡ್ತಾ ಇದ್ದಾರೆ BJP. ಅದು ಬೇರೆ ಇಪ್ಪ, ನಾವು ಅಲ್ಲೂ ಕೊಡ್ತೀವಿ ಇಲ್ಲೂ ಕೊಡ್ತೀವಿ. ರಾಷ್ಟ್ರಧ್ವಜ ಮಾಡಿದವರು ಯಾರು? 1935 ರಾಷ್ಟ್ರಧ್ವಜ ಈ ದೇಶಕ್ಕೆ ಕೊಟ್ಟವರು ಕಾಂಗ್ರೆಸ್ ಪಕ್ಷ ಅಲ್ವಾ? ಭಾರತೀಯ ಜನತಾ ಪಕ್ಷದವ್ರು ಇದ್ರಾಗ